ಅಮ್ಮ ಅಡುಗೆ ಹೇಗೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ, ದಿನವೂ ಮಾಡಿ 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 ಅಭ್ಯಾಸ ಆ ಹದ ಗೊತ್ತಾಗಿರುತ್ತೆ. ಕಣ್ಣು ಮುಚ್ಕೊಂಡು ನೀವು ಅಮ್ಮನ ಅಡುಗೆ ಕೋಣೆಗೆ ಬಿಟ್ಟರೂ ಕೂಡ ಉಪ್ಪು ಹುಳಿ ಖಾರ ಹೀಗೆ ಬೀಳಬೇಕು, ಈ ಸಾರಿಗೆ ಅಂದರೆ ಹೀಗೆ ಯಾವತ್ತೂ ಅಮ್ಮ ಸ್ಪೂನಲ್ಲೋ ಅಥವಾ ಲೋಟದಲ್ಲೋ ಲೆಕ್ಕ ಹಾಕಿರೋದನ್ನು ನಾವು ಖಂಡಿತ ನೋಡಿರೋದಿಲ್ಲ. ಎಲ್ಲ ಕಣ್ಣಳ್ತೆ ಅಡುಗೆಗಳೇ ಅಮ್ಮ ಮಾಡೋದು, ಒಂದು ಸಿಹಿ ಆಗಿರ್ಬೋದು ಖಾರ ಆಗಿರ್ಬೋದು. ಬಹುಶಃ ನಮ್ಮದು ಕೂಡ ಹಾಗೆ ಒಂದೂವರೆ ದಶಕ ಮಾಧ್ಯಮ ಕ್ಷೇತ್ರಕ್ಕೆ ಬಂದು ಮುಂಚೆ ನಾವು ಬಯಸ್ಕೋತಿದ್ವಿ, ತೆದ್ದಿಸ್ಕೋತಿದ್ವಿ, ಯಾವುದಾದ್ರೂ ಒಂದು ಪದ ತಪ್ಪು ಉಚ್ಚಾರ ಮಾಡಿ ಅಥವಾ ಎಷ್ಟೋ ಬಾರಿ ಓದಿದ್ದೆಲ್ಲ ಕ್ರೈಸ್ಟ್ ಕಾಲೇಜ್ನಲ್ಲಿ, ಕಾನ್ವೆಂಟು ಮತ್ತು ಕ್ರೈಸ್ಟ್ ಕಾಲೇಜಲ್ಲಿ ಬರೀ ಯಾವಾಗ ಇಂಗ್ಲೀಷ್ ಹಿಂದಿ ಮೋಹ ಜಾಸ್ತಿ, ಆ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ನಾವು ನಮ್ಮ ಸ್ನೇಹಿತರ ಜೊತೆ ಸಲ್ತೀವಿ ಅನ್ನುವಂಥ ಒಂದು ಭ್ರಮೆಲೂ ನಾವು ಇರ್ತೀವಿ ಆ ವಯಸ್ಸಿನಲ್ಲಿ. ಬರೀ ಹಿಂದಿ ಇಂಗ್ಲೀಷನ್ನೇ ಇಂಪ್ರೂವ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ನಮ್ಮ ಮಾತೃಭಾಷೆ ಹೆಂಗೆ ಅಂದರೆ ಇಂಗ್ಲೀಷಲ್ಲಿ ಯೋಚನೆ ಮಾಡಿ ಕನ್ನಡದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತಿದ್ವಿ. ಹೀಗಿದ್ದಾಗ ಹೊರಡ್ತಿದ್ದಿದ್ದೆಲ್ಲ ಇಂಗ್ಲೀಷ್ ಪದಗಳು ತುಂಬ ಜಾಗರೂಕಳಾಗಿ ಮತ್ತು ಕಾನ್ಷಿಯಸ್ ಎಫರ್ಟ್ ಹಾಕಿ ನಾನು ಆಮೇಲೆ ಕನ್ನಡದಲ್ಲಿ ಯೋಚನೆ ಮಾಡೋದಕ್ಕೆ, ಕನ್ನಡದಲ್ಲಿ ಬರೆಯೋದಕ್ಕೆ ಶುರು ಮಾಡಿದ ಮೇಲೆ ನನ್ನೊಳಗಿಂದ ಕನ್ನಡ ಪದಗಳು ಕನ್ನಡತನ ಹುಟ್ಕೊಳ್ಳೋಕ್ಕೆ ಶುರುವಾಯಿತು. ಮೊದಲು ನಮ್ಗೆ ಭಾಷಾಭಿಮಾನ ಇರಬೇಕು. ನಾವು ಮಾತಾಡುವಂಥ ಭಾಷೆ ಅದು ಯಾವುದೇ ಮಾತೃಭಾಷೆ ಆಗಿರಬಹುದು, ಅದು ನನ್ನ ಹೆಮ್ಮೆ, ನಾನು ಅದನ್ನು ತುಂಬ ಚೆನ್ನಾಗಿ ಮಾತಾಡ್ತೀನಿ, ಇದು ಮಾತೃಭಾಷೆಯಲ್ಲಿ ಮಾತಾಡೋದ್ರಿಂದ ನಾನು ಯಾರಿಗೂ ಏನು ಕಡಿಮೆ ಅಲ್ಲ ಅನ್ನುವಂಥ ಒಂದು ಹೆಮ್ಮೆ ನಮ್ಮಲ್ಲಿ ಮೂಡಿದಾಗ ನಾವು ಆಡುವ ಭಾಷೆ ಯಾವುದಾದ್ರೂ ಅದನ್ನು ಅಚ್ಚುಕಟ್ಟಾಗಿ ಆಡ್ತೀವಿ ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ನಿರೂಪಣೆಗೆ ಹೋದಾಗ್ಲೂ ಕೂಡ ಹೇಳ್ತಾರೆ, ನೀವು ಕನ್ನಡ ಮಾತಾಡ್ತಾ ಇದ್ರೆ ಕೇಳ್ತಾ ಇರೋಣ ಅನ್ಸುತ್ತೆ ಅಂತ. ಯಾವ ಭಾಷೆನಾದರೂ ಆಗಲಿ ಶುದ್ಧವಾಗಿ ಮಾತಾಡಿದ್ರೆ ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ ಅನ್ನೋದು ನನ್ನ ಅನಿಸಿಕೆ.